ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಅಂದಹಾಗೆ ಇವತ್ತು ಕೃಷಿಯ ಕುರಿತಾದಂತಹ ಯಾವ ಮಾಹಿತಿಯನ್ನ ನಾನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ ಹೊರಟಿದ್ದೀನಿ ಅಂತ ಹೇಳಕ್ಕೂ ಮುಂಚೆ, ನೀವೇನಾದ್ರೂ ನನ್ನ ಈ ಕೃಷಿ ಚಾನೆಲ್ ರೈತನಾಡಿಗೆ ಹೊಸಬರಾಗಿದ್ರೆ ದಯವಿಟ್ಟು ಮರೀದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಕೊನೆಯ ಎರಡು ವಿಡಿಯೋಗಳನ್ನ ಒಂದು ವಿಶೇಷವಾದ ಯೋಜನೆ ಅಂತ ಹೇಳ್ಬೋದು, ಅರಣ್ಯ ಕೃಷಿ ಪ್ರೋತ್ಸಾಹ ಯೋಜನೆ ಬಗ್ಗೆ ಮಾಡಿದ್ದೆ. ಎಲ್ಲರಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಥವಾ ಪ್ರೋತ್ಸಾಹ ಸಿಕ್ತಿದೆ ಅಂತ ಹೇಳ್ಬೋದು. ಆ ವಿಡಿಯೋವನ್ನ ನೀವಿನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಒಂದು ಲಿಂಕ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಮರೀದೇ ನೋಡಿ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮತ್ತೆ ಸಹಕಾರ ಇದ್ರೆ ಈ ಕೃಷಿಯ ಚಾನಲ್ ರೈತನಾಡಿಯ ಮುಖಾಂತರ ಹಲವಾರು ಒಂದು ವಿಶೇಷವಾದ ಕೃಷಿ ಕುರಿತಾದಂತಹ ವಿಡಿಯೋಸ್ಗಳು ಮೂಡಿ ಬರುತ್ತೆ ಅಂತ ಹೇಳ್ತಾ, ಅಂದ್ಹಾಗೆ ಇವತ್ತು ಕೃಷಿಯ ಕುರಿತಾದಂತಹ ಯಾವ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀನಿ ಅಂದ್ರೆ, ನಮ್ಮ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ, ಅದು ನಿಮಗೂ ಗೊತ್ತು. ಹೀಗಿರುವಾಗ ನಮ್ಮ ಭಾರತವನ್ನ ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಿದ್ರೆ ಅಥವಾ ತೆಗೆದುಕೊಂಡ್ರೆ ಒಟ್ಟು ಕೃಷಿ ಪ್ರದೇಶದಲ್ಲಿ ಕೇವಲ 33% ಮಾತ್ರ ಒಂದು ನೀರಾವರಿ ಸೌಲಭ್ಯ ಇರುವ ಒಂದು ಕೃಷಿ ಪ್ರದೇಶವನ್ನ ಕಾಣಬಹುದು ಅಂತ ಹೇಳ್ಬೋದು. ಇನ್ ಮಿಕ್ಕ ಒಂದು 77% ಒಂದು ಕೃಷಿ ಪ್ರದೇಶದಲ್ಲಿ ಕೇವಲ ಮಳೆಯನ್ನ ನಂಬಿ ಒಂದು ಬೆಳೆಯನ್ನ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಪರಿಸ್ಥಿತಿ ಹೀಗಿರುವಾಗ ಕೇವಲ ಈ 33% ಕೃಷಿ ಪ್ರದೇಶದಲ್ಲಿ ಏನ್ ನೀರಾವರಿ ಸೌಲಭ್ಯ ದೊರೆತಿದೆಯೋ ಅಂತಹ ಕೃಷಿ ಪ್ರದೇಶದಲ್ಲಿ ಎಷ್ಟು ಹುಷಾರಾಗಿ ಅಥವಾ ಎಷ್ಟು ಜೋಪಾನವಾಗಿ ನಾವು ನೀರನ್ನ ಬಳಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ, ಆಧುನಿಕತೆ ಜಾಸ್ತಿ ಆಗ್ತಾ ಹೋದಂಗೆ ನೀರಿಗೆ ಎಷ್ಟರ ಮಟ್ಟಿಗೆ ಆಹಾಕಾರ ಆಗ್ಬಿಟ್ಟಿದೆ ಅಂತ ಅಂದ್ರೆ, 2000 ಅಡಿಗಳಷ್ಟು ಮಣ್ಣನ್ನ ತೋಡ್ತಾನೆ ಇದೀವಿ ಆದ್ರೆ ನೀರ್ ಸಿಗ್ತಿಲ್ಲ. ನಮ್ಗೆ ಬೆಳೆಯನ್ನ ಬೆಳಿಬೇಕು ಅಂತ ಟೈಮಲ್ಲಿ ಮಳೆ ಬರ್ತಾ ಇಲ್ಲ, ಬೇಕಾದ ಟೈಮಲ್ಲಿ ನದಿಗಳು ಕಾಲುವೆಗಳು ತುಂಬತಾ ಇಲ್ಲ. ಪರಿಸ್ಥಿತಿ ಹೀಗಿದೆ. ಹೀಗಿರುವಾಗ ನಮಗೆ ಸಿಗ್ತಾ ಇರುವಂತಹ ನೀರನ್ನ ಕೃಷಿಯಲ್ಲಿ ಎಷ್ಟು ಮಟ್ಟಿಗೆ ಎಷ್ಟು ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇಸ್ರೇಲ್ ದೇಶದ ಬಗ್ಗೆ ಎಷ್ಟು ರೈತರಿಗೆ ಮಾಹಿತಿ ಇದೆಯಾ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಇಡೀ ಪ್ರಪಂಚವನ್ನ ತಗೊಂಡ್ರೆ ಕೃಷಿಯಲ್ಲಿ 1 ದೇಶ ಯಾವುದು ಅಂತ ಅಂದ್ರೆ ಅದು ಇಸ್ರೇಲ್ ಅಂತ ಹೇಳ್ಬೋದು. ಮರುಭೂಮಿಯಂತಹ ಪ್ರದೇಶದಲ್ಲಿ ಬಂಗಾರದಂತಹ ಬೆಳೆ ಬೆಳೀತಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣಗಳು ಹಲವಾರು. ಅಲ್ಲಿ ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ಮಣ್ಣು ಒಂದು ಕೃಷಿಯನ್ನ ಮಾಡ್ಲಿಕ್ಕೆ ಸೂಕ್ತ ಅಲ್ಲ, ನೀರಿನ ಸೌಲಭ್ಯವೇ ಇಲ್ಲ. ಆದ್ರೂ ಕೂಡ ಇಡೀ ಪ್ರಪಂಚವನ್ನ ತಗೊಂಡ್ರೆ ಕೃಷಿಯಲ್ಲಿ 1 ದೇಶ. ಕಾರಣಗಳೇನೇನು ಅಂದ್ರೆ, ಅಲ್ಲಿ ನಡೀತಿರುವಂತಹ ಒಂದು ಕೃಷಿ ಸಂಶೋಧನೆಗಳಿರ್ಬೋದು ಅಥವಾ ಅವರು ಕೃಷಿಯಲ್ಲಿ ಅಳವಡಿಸಿಕೊಳ್ತಿರುವಂತಹ ಒಂದು ವಿಶೇಷವಾದ ಪದ್ಧತಿಗಳಿರ್ಬೋದು. ಇಂತಹ ಹಲವಾರು ವಿಶೇಷ ಪದ್ಧತಿಗಳಲ್ಲಿ ಒಂದು ಮುಖ್ಯವಾದ ಪದ್ಧತಿ ಅಂದ್ರೆ ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ಬೋದು. ಈ ಹನಿ ನೀರಾವರಿ ಪದ್ಧತಿಯ ಬಗ್ಗೆನೆ ನಾನಿವತ್ತು ನಿಮ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಹಾಗಿದ್ರೆ ಈ ವಿಡಿಯೋ ಮುಖಾಂತರ ನಾನ್ ನಿಮ್ಗೆ ಏನ್ ತಿಳಿಸ್ಕೊಳಕ್ ಹೊರಟಿದ್ದೀನಿ ಅಂದ್ರೆ, ಮೊದಲಿಗೆ ಹನಿ ನೀರಾವರಿ ಪದ್ಧತಿ ಅಂದ್ರೇನು, ಹನಿ ನೀರಾವರಿಯನ್ನ ನಾವ್ ಏನಕ್ ಬಳಸ್ಕೊಳ್ಬೇಕು, ಮತ್ತೆ ಈ ವಿಶೇಷವಾದ ಒಂದು ಪದ್ಧತಿಯನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ತೀವಿ ಅಂದ್ರೆ ಸರ್ಕಾರದಿಂದ ಏನಾದ್ರೂ ಸಬ್ಸಿಡಿ ಸಿಗುತ್ತಾ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನ್ ನಿಮ್ಗೆ ಇವತ್ತು ಉತ್ತರವನ್ನ ನೀಡ್ತೀನಿ. ಮೊದಲನೇದಾಗಿ, ಎಷ್ಟು ರೈತರಿಗೆ ಹನಿ ನೀರಾವರಿ ಪದ್ಧತಿಯ ಬಗ್ಗೆ ಮಾಹಿತಿ ಇದೆಯೋ ಏನೋ ಗೊತ್ತಿಲ್ಲ. ಹಾಗಿದ್ರೆ ಹನಿ ನೀರಾವರಿ ಪದ್ಧತಿ ಅಂದ್ರೇನು? ಹನಿ ನೀರಾವರಿ ಪದ್ಧತಿ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಒಂದು ಕೊಳವೆಗಳ ಮೂಲಕ ಅಥವಾ ಒಂದು ಪೈಪ್ಸ್ಗಳ ಮೂಲಕ ನೀರನ್ನ ಹನಿ ಹನಿಯಾಗಿ ಒಂದು ಸಸ್ಯದ ಬುಡಕ್ಕೆ ಒದಗಿಸುವ ಒಂದು ಪದ್ಧತಿಗೆ ನಾವು ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ಬೋದು. ನೀವು ಒಂದು ಚಿತ್ರದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎರಡನೇದಾಗಿ, ನಾವು ಹನಿ ನೀರಾವರಿ ಪದ್ಧತಿಯನ್ನ ಏನಕ್ಕೆ ಅಳವಡಿಸಿಕೊಳ್ಬೇಕು? ಯಾವುದೇ ಒಬ್ಬ ರೈತರಿಗೆ ಒಂದು ಕೃಷಿಯಲ್ಲಿ ಒಂದು ಹೊಸ ತಂತ್ರಜ್ಞಾನ ಬಂತು ಅಂದ ತಕ್ಷಣ ರೈತರಿಗೆ ಹೇಳಲಿಕ್ಕೆ ಹೋದಾಗ ಅವರ ತಲೆಯಲ್ಲಿ ಬರುವಂತಹ ಮೊದಲ ಪ್ರಶ್ನೆ ಇದು. ನಾವು ಈ ಪದ್ಧತಿಯನ್ನ ಬಳಸ್ಕೊಳ್ತೀವಿ, ನಮ್ಗೆ ಏನು ಉಪಯೋಗ? ಈಗ ಮಾಡ್ತಿರುವಂತಹ ಒಂದು ಪದ್ಧತಿಗೂ, ಈ ಹೊಸ ಪದ್ಧತಿಗೂ ಏನು ಒಂದು ಉಪಯೋಗಗಳಾಗುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹನಿ ನೀರಾವರಿ ಪದ್ಧತಿನ ಏನಕ್ಕೆ ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕು, ಅದರಿಂದ ಆಗುವಂತಹ ಉಪಯೋಗಗಳೇನು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಮೊದಲನೇದು, ಹನಿ ನೀರಾವರಿ ಪದ್ಧತಿಯನ್ನ ನೀವು ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ 75-80% ನೀರು ವೇಸ್ಟ್ ಆಗೋದನ್ನ ತಡಿಬಹುದು. ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಒಂದು 10 ಎಕರೆ ಜಮೀನಿರುತ್ತೆ,
10 ಎಕರೆ ಜಮೀನಲ್ಲಿ ಕೇವಲ ಒಂದೇ ಒಂದು ಬೋರ್ ಇರುತ್ತೆ. ಆ ಬೋರಿಂದ ಕೇವಲ 1-5 ಎಕರೆಗೆ ನೀರನ್ನ ಒದಗಿಸ್ತಿರ್ತೀರ ಅಥವಾ ನೀರನ್ನ ಹಾಯಿಸ್ತಿರ್ತೀರ, ಇನ್ನು 5 ಎಕರೆಗೆ ನೀರ್ ಸಾಲ್ತಿರಲ್ಲ. ಆದ್ರೆ ನೀವು ಈ ಹನಿ ನೀರಾವರಿ ಪದ್ಧತಿಯನ್ನ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ 10 ಎಕರೆಗೂ ಕೂಡ ಇಲ್ಲಿ ನೀರನ್ನ ಒದಗಿಸಬಹುದು. ಅದಕ್ಕೆ ನಾನು ಹೇಳಿದ್ದು, ಮುಖ್ಯವಾಗಿ ಹನಿ ನೀರಾವರಿ ಪದ್ಧತಿಯನ್ನ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ 70-80% ನೀರ್ ವೇಸ್ಟ್ ಆಗೋದನ್ನ ತಡಿಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎರಡನೇದಾಗಿ, ಹನಿ ನೀರಾವರಿ ಪದ್ಧತಿಯನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿಗೆ ಕಳೆಗಳ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ಬೋದು, ಕಳೆಗಳ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೀರನ್ನ ಡೈರೆಕ್ಟ್ ಆಗಿ ಒಂದು ಗಿಡದ ಬುಡಕ್ಕೆ ಒದಗಿಸೋದ್ರಿಂದ ಯಾವುದೇ ಕಳೆಗಳು ಹೆಚ್ಚಾಗಿ ಭೂಮಿಯಲ್ಲಿ ಕಾಣಲ್ಲ. ಈ ಡ್ರಿಪ್ ಇರಿಗೇಷನ್, ನಾವೇನು ಹನಿ ನೀರಾವರಿ ಪದ್ಧತಿ ಒಟ್ಟಿಗೆ ಒಂದು ಮಲ್ಚಿಂಗ್ ಅನ್ನ ಒಂದು ತರಕಾರಿ ಬೆಳೆಗಳಲ್ಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೆ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಏನು ಈ ಹನಿ ನೀರಾವರಿ ಪದ್ಧತಿ ಒಟ್ಟಿಗೆ ಮಲ್ಚಿಂಗ್ ಮಾಡೋದು. ಇನ್ನು ಮೂರನೇದಾಗಿ, ಹನಿ ನೀರಾವರಿ ಪದ್ಧತಿಯನ್ನ ನೀವು ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಹೆಚ್ಚಿನ ರೋಗಗಳು ಗಿಡಗಳಿಗೆ ಬರಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚಿನದಾಗಿ ಒಂದು ರೋಗಗಳು ಹರಡುವ ರೀತಿ ಹೇಗೆ ಅಂತಂದ್ರೆ ಒಂದು ಮಣ್ಣಿನ ಮೂಲಕ ಹರಡುತ್ತೆ. ಜೊತೆಗೆ ನಾವು ನೀರ್ ಹಾಯಿಸೋದ್ರ ಮೂಲಕ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತೆ ಅಂತ ಹೇಳ್ಬೋದು. ಆದ್ರೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ನೀರು ಹನಿ ಹನಿಯಾಗಿ ಗಿಡದ ಬುಡಕ್ಕೆ ಹೋಗೋದ್ರಿಂದ ಇಲ್ಲಿ ನೀರು ಮೂವ್ ಆಗಲ್ಲ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀರು ಮೂವ್ ಆಗಲ್ಲ ಅಥವಾ ಚಲಿಸೋದಿಲ್ಲ. ಹಾಗಾಗಿ ಇಲ್ಲಿ ಗಿಡಗಳಿಗೆ ರೋಗ ಹರಡುವ ಸಂದರ್ಭ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇದು ಮೂರನೇ ಅಂಶ. ಮತ್ತೆ ಮುಖ್ಯವಾಗಿ ನಾವು ಹನಿ ನೀರಾವರಿ ಪದ್ಧತಿಯನ್ನ ಬಳಸ್ಕೊಂಡ್ರೆ ಒಂದು ನಮ್ಗೆ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಹೇಗಂದ್ರೆ, ನಾವು ಈಗೇನು ನಾರ್ಮಲ್ ಆಗಿ ಮಾಡ್ತಿರುವಂತಹ ಪ್ರಾಕ್ಟೀಸ್ ಏನು, ನೀರನ್ನ ಹಾಯಿಸ್ತಾ ಇದೀವಿ. ನೀರ್ ಹಾಯಿಸ್ಲಿಕ್ಕೆ ನಾವು ನಿಂತೆ ನೀರ್ ಹಾಯಿಸ್ಬೇಕು. ಆದ್ರೆ ಡ್ರಿಪ್ ಇರಿಗೇಷನ್ ಅಲ್ಲಿ 2-3 ದಿನಕ್ಕೊಂದ್ಸಲ 1-2-3 ಗಂಟೆಗಳ ಕಾಲ ಡ್ರಿಪ್ ಅನ್ನ ಆನ್ ಮಾಡಿ ಆಫ್ ಮಾಡಿದ್ರೆ ಆಯ್ತು. ನಾವು ನಿಂತೆ ನೀರ್ ಹಾಯಿಸ್ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಕೊನೆಯದಾಗಿ, ಒಂದು ಬೆಳೆಯನ್ನ ಒಂದು ನೀರಾವರಿ ಪದ್ಧತಿಯಿಂದ ಬೆಳೆದಾಗ ಮತ್ತೆ ಒಂದು ನಾರ್ಮಲ್ ಆಗಿ ನಾವೇನ್ ನೀರ್ ಹಾಯಿಸಿ ಬೆಳೆದಾಗ ಒಂದು ರಿಸಲ್ಟ್ ಹೇಗ್ ಬಂದಿದೆ ಅಂತ ಅಂದ್ರೆ, ಇಳುವರಿ ನೀರಾವರಿ ಪದ್ಧತಿಯನ್ನ ಏನ್ ಅಳವಡಿಸಿಕೊಂಡು ಬೆಳೆದಿದೀವಲ್ಲ ಅಲ್ಲಿ ಹೆಚ್ಚಿನ ಇಳುವರಿಯನ್ನ ಕಾಣಬಹುದು ಅಂತ ಹೇಳ್ಬೋದು. ಇಷ್ಟೆಲ್ಲಾ ಉಪಯೋಗಗಳು ಒಂದು ಹನಿ ನೀರಾವರಿ ಪದ್ಧತಿಯನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಸಿಕ್ತಿರುವಂತಹ ಒಂದು ಉಪಯೋಗಗಳು ಅಂತ ಹೇಳ್ಬೋದು. ಹೀಗಿದ್ದಾಗ ರೈತರಿಗೆ ತಲೆಯಲ್ಲಿ ಬರುವ ಪ್ರಶ್ನೆ ಇದು, ಆಯ್ತಪ್ಪ ಇಷ್ಟೆಲ್ಲಾ ಉಪಯೋಗ ಇದೆ, ನಾವು ಕೂಡ ನಮ್ಮ ಕೃಷಿಯಲ್ಲಿ ಈ ಹನಿ ನೀರಾವರಿ ಪದ್ಧತಿಯನ್ನ ಬಳಸ್ಕೊಳ್ತೀವಿ, ಆದ್ರೆ ಇದನ್ನ ಅಳವಡಿಸ್ಕೊಳ್ಳೋಕೆ ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಸಿಗ್ತಿದ್ಯಾ, ಏನಾದ್ರೂ ಸಬ್ಸಿಡಿ ಕೊಡ್ತಾರಾ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸ್ಕೊಳ್ಳೋಕೆ? ಖಂಡಿತವಾಗಿಯೂ ಅದೃಷ್ಟವಶಾತ್, ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು, ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆಯ ಅಡಿಯಲ್ಲಿ ಎಲ್ಲಾ ವರ್ಗದ ರೈತರಿಗೂ ಕೂಡ ಹನಿ ನೀರಾವರಿ ಪದ್ಧತಿಯನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳೋಕೆ 90% ವರೆಗೂ ಕೂಡ ಸಬ್ಸಿಡಿಯನ್ನು ಕೊಡ್ತಿದ್ದಾರೆ. ತುಂಬಾ ಒಂದು ಒಳ್ಳೆಯ ಸೌಲಭ್ಯ ಅಂತ ಹೇಳ್ಬೋದು ಪ್ರಧಾನಮಂತ್ರಿ ಕೃಷಿ ಸಿಂಚಯ ಯೋಜನೆ. ಸೊ ಹಾಗಿರುವಾಗ ಎಷ್ಟು ಎಕರೆಗೆ ಸಬ್ಸಿಡಿಯನ್ನು ಕೊಡ್ತಾರೆ, ಯಾವೆಲ್ಲ ರೈತರು ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಳಬಹುದು, ಮತ್ತೆ ಮುಖ್ಯವಾಗಿ ಈ ಸಬ್ಸಿಡಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ರೈತರು ಎಲ್ಲಿ ಹೋಗಿ ವಿಚಾರಿಸಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಸಬ್ಸಿಡಿಯನ್ನ ಪಡೆದುಕೊಳ್ಬೇಕು, ಈ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಅಥವಾ ಭಾಗ 2 ಸಂಪೂರ್ಣವಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಒಂದು ಹನಿ ನೀರಾವರಿ ಪದ್ಧತಿ ಒಂದು ವಿಶೇಷವಾದ ನೀರಾವರಿ ಪದ್ಧತಿ ಅಂತ ಹೇಳ್ಬೋದು, ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ವಿಶೇಷ ಪದ್ಧತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಎಲ್ಲಾ ರೈತರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಹನಿ ನೀರಾವರಿ ಪದ್ಧತಿ ಬಗ್ಗೆ ನಿಮ್ಗೆ ಬೇರೆ ರೈತರಿಗೆ ಏನಾದ್ರೂ ಗೊತ್ತಿದ್ರೆ ಅಥವಾ ನಿಮ್ಗೆ ತಿಳ್ಕೊಂಡಿದ್ರೆ ದಯವಿಟ್ಟು ವಿಚಾರಿಸಿ, ಒಂದ್ಸಲ ಆಲೋಚನೆ ಮಾಡಿ. ಸರ್ಕಾರ 90% ವರೆಗೂ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದೆ, ಆ ಸಬ್ಸಿಡಿಯನ್ನ ಬಳಸ್ಕೊಂಡು ನಿಮ್ಮ ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವಿಶೇಷವಾದ ಪದ್ಧತಿ ಬಗ್ಗೆ. ಈ ಮಾಹಿತಿ ಏನಾದ್ರೂ ಒಂದು ವರ್ತ್ ಅಂತ ಅನ್ಸಿದ್ರೆ
ದಯವಿಟ್ಟು ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಆ ರೈತರಿಗೂ ಕೂಡ ಈ ಮಾಹಿತಿ ತಲುಪಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಂದು ಸಂಪೂರ್ಣವಾಗಿ ಈ ಸೌಲಭ್ಯದ ಬಗ್ಗೆ ಅಥವಾ ಯಾವ ರೀತಿ ಸಬ್ಸಿಡಿಯನ್ನ ರೈತರು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಡ್ತಿದ್ದೀನಿ. ಮರೀದೇ ಮುಂದಿನ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಕೃಷಿ ಮಾಹಿತಿಯೊಟ್ಟಿಗೆ ನಾನು ನಿಮ್ಮನ್ನ ತಲುಪ್ತೀನಿ. ನಮಸ್ಕಾರ.